ಸಮಗ್ರ ನ್ಯೂಸ್ ಪ್ರಾಯೋಜಕರು ಬ್ಲ್ಯಾಕ್ ಬರ್ಡ್ ಮೆನ್ಸ್ ವೇರ್ ಕೆನರಾ ಬ್ಯಾಂಕ್ ಎದುರುಗಡೆ ನವಲಿ ರಸ್ತೆ ಕಾರಟಕಿ. ಕಾರಟಕಿ ನಗರದ 2ನೇ ವಾರ್ಡ್ ದಾಸರ ಓಣಿಯಲ್ಲಿ ಸಮರ್ಪಕವಾದ ಮಹಿಳಾ ಸಮುದಾಯ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಮಹಿಳೆಯರು ಬಹಿರ್ದೆಸೆಗೆ ತೆರಳಲು ಪರದಾಡುವಂತಹ ಸ್ಥಿತಿ ಬಂದೊದಗಿದೆ. ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಮಹಿಳಾ ಸಮುದಾಯ ಶೌಚಾಲಯವು ದುರ್ನಾತದಿಂದಾಗಿ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡುವಂತಾಗಿದೆ. ಇನ್ನೂ ಒಂದೆಡೆ ಸುಮಾರು 15 ವರ್ಷಗಳ ಹಳೆಯ ಶೌಚಾಲಯವಿದ್ದು ಯಾವುದೇ ಸಮಯದಲ್ಲಿ ಕುಸಿದು ಬೀಳುವ ಹಂತದಲ್ಲಿದೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಶಿಥಿಲಗೊಂಡಿರುವ ಹಾಗೂ ತಳಹದಿ ಈಗಾಗಲೇ ಅರ್ಧ ಭಾಗ ಕುಸಿದು ಬಿದ್ದಿರುವ ಈ ಶೌಚಾಲಯವನ್ನೇ ಮಹಿಳೆಯರು ಬಯಸುತ್ತಿರುವುದು ಆತಂಕಕಾರಿಯ ವಿಷಯವಾಗಿದೆ. ಹಳೆಯ ಶೌಚಾಲಯದ ಕಟ್ಟಡ ನೆಲಕ್ಕೆ ಕುಸಿದು ಯಾವುದೇ ಸಾವು ನೋವುಗಳು ಉಂಟಾಗುವುದಕ್ಕಿಂತ ಮುಂಚೆಯೇ ನಗರಸಭೆ ಅಧಿಕಾರಿಗಳು ನಮಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಇಲ್ಲಿನ ವಾರ್ಡಿನ ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಮಾಡ್ಸ್ಯಾರಲ್ಲ ಇಲ್ಲಿ ಮೂರನೇ ವಾರ್ಡ್ಲಿಂದ ಬರ್ತಾರ ಮಂದಿ, ಬರೇ 7 ಅದಾವ. 7 ಎತ್ತ ಕುಂದ್ರಬೇಕು, ಯುವಸ್ ಮಂದಿ ಎಲ್ಲಿ ಎಲ್ಲಿ ಕುಂದ್ರಬೇಕು? ಬೇಗರೋಣೆ ಮಾಡಿರಲ್ಲ ಆ ತರ ಮಾಡ್ಕೊಡೋಣ, ಬಾಡೆ ಕಟ್ಸಿಬಿಡೋಣ. ಪ್ರೆಗ್ನೆಂಟ್ ಇದ್ದಾರೆ ಇರ್ತಾರೆ, ಮಾಡದಾರೆ ಇರ್ತಾರೆ, ಮುಜಾರೆ ಇರ್ತಾರೆ, ಎಲ್ಲರೂ ಇರ್ತಾರೆ. ಈಗ ನೋಡಿ ಎಲ್ಲ ಐತಿ, ಎಷ್ಟು ಹೇಳಿದ್ರು ಅಷ್ಟೇ. ಬಗಲನ್ನು ಹೋಗಿ ಏನಂದ್ರೆ ಗಿಡ ಬಿದ್ದಾವ, ಆ ಕಡೆ ಬಗಲನ್ನು ಹೋಗ್ಗಳು ಪಾಪ ದುರ್ಗಮ್ಮ ಇರ್ತಾವ ಬಗಲು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಅಧ್ಯಕ್ಷರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಜಮದಗ್ನಿ ಚೌಡ್ಕಿ ಅವರು ಮಾತನಾಡಿ, ಇಲ್ಲಿ ಹಳೆಯ ಶೌಚಾಲಯದ ಕಟ್ಟಡದ ಅವಶೇಷಗಳನ್ನು ಒಡೆದು ಹಾಕಬೇಕು ಮತ್ತು ಈಗಾಗಲೇ ಪಕ್ಕದಲ್ಲಿ ನಿರ್ಮಿಸಿರುವ ಮಹಿಳಾ ಸಮುದಾಯ ಶೌಚಾಲಯವನ್ನು ದುರಸ್ತಿಗೊಳಿಸಿ ನೀರಿನ ಹಾಗೂ ವಿದ್ಯುತ್ ಸೌಲಭ್ಯವನ್ನು ಒದಗಿಸಿ ಇಲ್ಲಿನ ಮಹಿಳೆಯರ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸುವಂತೆ ಒತ್ತಾಯಿಸಿದರು. ಸಮಸ್ಯೆಗೆ ಪುರಸಭೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಕಾರಟಗಿಯ 2ನೇ ವಾರ್ಡಿನಲ್ಲಿ ಇದು ಒಂದು 2ನೇ ವಾರ್ಡು ಒಂದು ಸ್ಲಮ್ ಏರಿಯಾ ಆಗಿದ್ದು, ಈ ಸ್ಲಮ್ ಏರಿಯಾದಲ್ಲಿ ಅನೇಕ ಬಡವರು ವಾಸ ಮಾಡ್ತಿದ್ದಾರೆ. ಕೆಲವರಿಗೆ ಅವ್ರ ಸ್ವಂತ ಮನೆ ಇದ್ದರೂ ಶೌಚಾಲಯ ಕಟ್ಟಿಸ್ಕೊಳ್ಳೋಕ್ಕೆ ಯಾವುದೇ ಒಂದು ಜಾಗ ಇರುವುದಿಲ್ಲ. ಅನೇಕ ಜನರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ, ಹಾಗೂ ಅವ್ರಿಗೂ ಕೂಡ ಕೆಲವು ಮನೆಗಳಲ್ಲಿ ಶೌಚಾಲಯ ಇಲ್ಲ. ಆಮೇಲೆ ಕೆಲವು ಫಂಕ್ಷನ್ ಆದರೂ ಕೂಡ ಶೌಚಾಲಯ ಇದ್ದರೂ ಕೂಡ ಕೆಲವು ಕಾರ್ಯಕ್ರಮಗಳು ಫಂಕ್ಷನ್ಗಳೆಲ್ಲ ಆದರೆ ಅನೇಕ ಜನರು ಬಂದರೂ ಕೂಡ ಒಂದೇ ಪೈಕನ್ ಎರಡು ಪೈಕನ್ ಇದ್ದರೆ ಸಾಲಂಗಲ್ಲ. ಹಾಗಾಗಿ ಒಂದು ಮಹಿಳಾ ಶೌಚಾಲಯಕ್ಕೆ ಸಾರ್ವಜನಿಕ ಶೌಚಾಲಯಕ್ಕೆ ಅನೇಕರು ಬರ್ತಾರೆ. ಆದರೆ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಈಗಾಗಲೇ ಪುರಸಭೆಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಇದರಲ್ಲಿ TV ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರವಾಗಿದೆ. ಈ ಕಾರಣದಿಂದ ಒಂದು ವಾರ ಅಷ್ಟೇ ಬಂದಿದೆ ಈ ಒಂದು ಹೊಸ ಶೌಚಾಲಯ ಕಟ್ಟಿಸಿದ್ದಾರೆ. ಆ ಹೊಸ ಶೌಚಾಲಯಕ್ಕೆ ಒಂದು ವಾರ ಅಷ್ಟೇ ನೀರು ಬಂದಿದೆ. ಆಮೇಲೆ ಬಾಕೆಟ್ ಇಟ್ಟಿಲ್ಲ, ಏನಿಟ್ಟಿಲ್ಲ. ಈಗ 6 ತಿಂಗಳು ಆದರೂ ಕೂಡ ಯಾವುದೇ ಒಂದು ಪುರಸಭೆಯವರು ಕ್ರಮ ಕೈಗೊಂಡಿಲ್ಲ. ಇಲ್ಲೋಡ್ರಿ, ಅದರಲ್ಲಿ ನೀರಿಲ್ಲ, ಬಾಕೆಟ್ ಇಲ್ಲ, ಯಾವುದೇ ಸೌಲಭ್ಯ ಇಲ್ಲ. ಅಲ್ಲಿ ಗಿಡಗಳು ಬೆಳೆದಿದ್ದಾವೆ ನೋಡ್ರಿ, ಗಿಡಗಳು ಬೆಳೆದಿದ್ದಾವೆ, ಮುಳ್ಳುಗಳು ಬಳ್ಳಿಗಳು ಎಲ್ಲ ಬೆಳೆದಿದ್ದಾವೆ. ಪೂರ್ತಿ ಒಂದು ಗಲೀಜಾಗಿದೆ ಹೊಸ ಶೌಚಾಲಯ. ಅದರಲ್ಲಿ ಹೋಗದೇ ಇರುವುದರಿಂದ ಈ ಒಂದು ಹಳೆಯ ಶೌಚಾಲಯಕ್ಕೆ ಇದು ಮಾಡಿದ್ದಾರೆ. ಇದು 10-15 ವರ್ಷದಿಂದ ಕಟ್ಟಿದ್ದಾರೆ, 10-15 ವರ್ಷದಿಂದ ಕಟ್ಟಿದ್ದಾರೆ. ಈಗ ಎಲ್ಲ ಪಾಂಟಿನಿಗೆ ಮುರಿದೋಗ್ಯವೆ, ಯಾವುದು ಗಿಡಗಳು ಮುಳ್ಳು ಕಂಟಿಗಳು ಬೆಳೆದಿದ್ದಾವೆ. ಹಾವು ಚೋಳು ಹುಳ ಉಪ್ಪುಡಿಗಳು ಮೇಲಿಂದ ಕೋತಿಗಳು ಬರ್ತವೆ. ಇದು ಯಾವುದೇ ಸಮಯದಲ್ಲಿ ಆದರೂ ಕೂಡ ಬೀಳೋ ಸಾಧ್ಯತೆ ಐತಿ. ಮೋದಿಯವರು ಹೇಳ್ತಾರೆ ಸ್ವಚ್ಛ ಭಾರತ ಅಂತ ಹೇಳ್ತಾರೆ.
ಇವರೆಲ್ಲ ಬರೀ ಸ್ವಚ್ಛ ಭಾರತ ತಮ್ಮ ಪೇಪರ್ನಲ್ಲಿ ಆದೇಶದಲ್ಲಿ ಮಾತ್ರ ಇರುತ್ತೆ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಪ್ರಧಾನಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಡೀ ಊರಿನಲ್ಲೇ, ಇದು ಒಂದೇ ಅಂತಲ್ಲ, ಇಡೀ ಊರಿನಲ್ಲೇ ಶೌಚಾಲಯಗಳು ಇದೆ, ಬಯಲು ಶೌಚಾಲಯವಿದೆ, ಬಯಲು ಶೌಚಾಲಯಗಳು ಇವೆ, ಮುರುಕು ಶೌಚಾಲಯಗಳು ಯಾವುದೇ ಸಮಯದಲ್ಲಿ ಆದರೆ ಇದು ಬೀಳೋ ಸಾಧ್ಯತೆ ಐತೆ. ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡು ಎಚ್ಚೆತ್ತುಕೊಳ್ಳದಿದ್ದರೆ ಆದಷ್ಟು ಬೇಗ ನಮ್ಮ ಒಂದು ಸಂಘಟನೆಯಿಂದ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು ಎಲ್ಲ ಒಂದು ಸಾರ್ವಜನಿಕರ ಜೊತೆಗೂಡಿ ಒಂದು ಧರಣಿಯನ್ನು ಹಮ್ಮಿಕೊಳ್ತೀವಿ. ಈಗಾಗಲೇ ನಾವು ಅನೇಕ ಸಲ ಒಂದು ನಮ್ಮ ಸಂಘಟನೆಯಿಂದ ಲೆಟ್ರನ್ನು ಕೊಟ್ಟಿದ್ದೇವೆ, ಇದನ್ನು ತೆಗೆಸಿ ಸ್ವಚ್ಛ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಂತಂದರೆ ನಾವು ಆಗಲ್ಲ. ನಾವು ನಮ್ಮ ಒಂದು ಲೆಟ್ರ್ನಲ್ಲಿ ಏನಂತ ಬರೆದೀವಿ ಅಂದರೆ, ಇದು ಬಿದ್ದು ಯಾರಾದರೂ ಸತ್ರ ಒಬ್ಬರಿಗೆ 25 ಲಕ್ಷ ಪರಿಹಾರ ಕೊಡಬೇಕಂತನೂ ಹೇಳಿದ್ದೀವಿ. ಆದರೂ ಕೂಡ ಅವರು ಅರಿವು ಎಂಬುದಿಲ್ಲ ಅವರಿಗೆ, ಪುರಸಭೆಯರಿಗೆ. ಇದೇನಾದರೂ ಅನಾಹುತ ಆಗಲಿಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳದಿದ್ದರೆ ಅದು ಪರಿಣಾಮ ಬೇರೆ ಇರುತ್ತೆ. ಜೀವಕ್ಕೆ ಅಪಾಯ ಆಗ ಸಾಧ್ಯ ಐತೆ. ಆಮೇಲೆ ಆ ಕಡೆ ಮಗ್ಲು ಎರಡು ಬಿದ್ದಾವ, ಕಡಿಯ ತಂಡಿ ಒಂದ್ ಔಷಧ ಆ ಕಡೆ ಮಗ್ಲು ಇದೆ, ಬಿದ್ದಾವ ಕಡಿಗೆ ಆ ಕಡೆ ಮಗ್ಲನ್ನು ಸಮಯದಲ್ಲಿ ಆದ್ರೆ ಬೀಳೋ ಸಾಧ್ಯತೆ ಅಂತ ಐತೆ ನೋಡ್ರಿ. ಸ್ವಚ್ಛತೆ ಎಂಬುದು ಎಲ್ಲೈತೆ ನೋಡ್ರಿ, ಏನಿಲ್ಲ. ಸಮಗ್ರ ನ್ಯೂಸ್, ಪ್ರಾಯೋಜಕರು ಬ್ಲ್ಯಾಕ್ ಬರ್ಡ್ ಮೆನ್ಸ್ ವೇರ್, ಕೆನರಾ ಬ್ಯಾಂಕ್ ಎದುರುಗಡೆ, ನವಲಿ ರಸ್ತೆ, ಕಾರಟಕಿ.